समस्त यूट्यूब वाहिनी वीक्षक नमस्कार वीक्षक इंदिन ई संचिकेयल्लि विशेषवादंत वशीकरण तंत्रवन्न तमगेल्लरिगू तिळिसिकोड्ता इद्देने वशीकरण तंत्रवन्न बळसिकोंडु खंडितवागलू कूड यारन्न बेकादरू कूड नीवु वशीकरणवन्न माड्कोबहुदु ಹೌದು ವೀಕ್ಷಕರೇ ಈ ಒಂದು ವಶೀಕರಣ ತಂತ್ರವನ್ನು ಬಳಸಿಕೊಂಡು ಯಾರನ್ನ ಬೇಕಾದರೂ ಕೂಡ ವಶೀಕರಣ ನೀವು ಮಾಡ್ಕೋಬಹುದು ಹಾಗಾದ್ರೆ ಯಾವುದಪ್ಪ ಆ ತಂತ್ರ ಯಾವ ರೀತಿಯ ಒಂದು ತಂತ್ರವನ್ನು ಮಾಡೋದು ಅಂತ ನಾನು ನಿಮಗೆ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಬಹುದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ ನಮ್ಮ ನಂಬರ್ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಖಂಡಿತವಾಗ್ಲೂ ಕರೆ ಮಾಡಿ ಮುಕ್ತವಾಗಿ ಮಾತನಾಡಿ ವೀಕ್ಷಕರೇ ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಸೂಚಿಸಲಾಗ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ವಶೀಕರಣ ಅನ್ನೋದು ತುಂಬ ಒಳ್ಳೆಯದು ಅದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಆಯ್ತಲ್ಲ ಈ ರೀತಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಶೀಕರಣ ತಂತ್ರವನ್ನು ಬಳಸಿಕೊಂಡು ಹೇಗೆ ವಶೀಕರಣ ಮಾಡೋದು ಅಂದರೆ ಮೊದಲಿಗೆ ಒಂದು ಬಿಳಿಯ ಹಾಳೆಯನ್ನು ನೀವು ತಗೋಬೇಕಾಗುತ್ತೆ ವೀಕ್ಷಕರೇ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯ ಮೇಲೆ ಈ ರೀತಿಯಾದಂತಹ ಒಂದು ಸರ್ಕಲನ್ನು ನೀವು ಬರ್ಕೋಬೇಕಾಗುತ್ತೆ ಒಂದು ಸರ್ಕಲನ್ನು ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ ಆಯ್ತಲ್ಲ ಮೊಟ್ಟೆ ಆಕಾರ ಅಂದರೆ ಓವಲ್ ಶೇಪ್ ಅಂತ ಹೇಳ್ತಾರಲ್ಲ ಈ ರೀತಿಯಾಗಿ ಬರ್ಕೋಬೇಕು ಹಾಗೂ ಹೀಗೆ ಮಾಡ್ಕೋಬೇಕು ವೀಕ್ಷಕರೇ ನೋಡಿ ನೀವಿಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಕಾಣಿಸ್ತಲ್ಲ ಈ ರೀತಿಯಾಗಿ ಬರ್ಕೋಬೇಕು ಒಂದು ಬದಿಯಲ್ಲಿ ನಿಮ್ಮ ಹೆಸರನ್ನು ಬರ್ಕೋಬೇಕು ಒಂದು ಭಾಗದಲ್ಲಿ ನಿಮ್ಮ ಹೆಸರನ್ನು ಈ ರೀತಿಯಾಗಿ ಬರ್ಕೋಬೇಕು ವೀಕ್ಷಕರೇ ಆಯ್ತಲ್ಲ ಇನ್ನೊಂದು ಬದಿಯಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಯಾವ ರೀತಿ ನಾನು ಬರೆದಿದ್ದೀನಿ ಅಂತ ಅದೇ ರೀತಿಯಾಗಿ ನೀವು ಬರ್ಕೋಬೇಕಾಗುತ್ತೆ ಆಯ್ತಲ್ಲ ಈ ರೀತಿಯಾಗಿ ಬರೆದ ನಂತರದಲ್ಲಿ ಒಂದು ತುಳಸಿ ಎಲೆಯನ್ನು ತಗೋಬೇಕಾಗುತ್ತೆ ಒಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಈ ತುಳಸಿ ಎಲೆಯ ಮೇಲೆ ಕೂಡ ಬರೀಬೇಕಾಗುತ್ತೆ ಬರೆದ ನಂತರದಲ್ಲಿ ಒಂದು ಚೊಂಬಿನಲ್ಲಿ ನಾವು ಕಲಶವನ್ನು ಇಡುವಂತಹ ಚೊಂಬಿನಲ್ಲಿ ಒಂದು ಕಲಶವನ್ನು ಇಡುವಂತಹ ಚೊಂಬಿನಲ್ಲಿ ಈಗಾಗಲೇ ನೀವು ಏನೇನನ್ನು ಮಾಡಿರಬೇಕು ಅಂದರೆ ಗಂಗಾ ಜಲವನ್ನು ತೆಗೆದುಕೊಂಡು ಬಂದು ಈ ಒಂದು ನೀರನ್ನು ಗಂಗಾ ಜಲವನ್ನು ತೆಗೆದುಕೊಂಡು ಬಂದು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋಬೇಕು ಅಕಸ್ಮಾತ್ ನಿಮಗೆ ಗಂಗಾ ಜಲ ಸಿಗಲಿಲ್ಲ ಅಂತಂದರೆ ಗಂಗೆ ಸ್ವರೂಪವಾದಂತಹ ಒಂದು ಬೋರ್ವೆಲ್ ನೀರು ಕೂಡ ನೀವು ಅದನ್ನು ಬಳಸ್ಕೋಬೋದು ಆಯ್ತಲ್ಲ ಈ ರೀತಿಯಾಗಿ ಬಳಸ್ಕೊಂಡ ನಂತರ ಇದಕ್ಕೆ ಒಂದು ಇಡೀ ತುಳಸಿಯನ್ನು ಹಾಗೂ ಅರಸಿನ ಕುಂಕುಮವನ್ನು ಹಿಂದಿನ ದಿನ ಹಾಕಿಟ್ಟಿರಬೇಕಾಗುತ್ತೆ ಈ ರೀತಿಯಾಗಿ ಮಾಡಿಕೊಂಡು ನೀವೀಗ ಈ ಒಂದು ಹೆಸರನ್ನು ಬರೆದಿದ್ದೀರಲ್ಲ ಈ ತುಳಸಿ ಎಲೆಯನ್ನು ಕೂಡ ಅದರ ಒಳಗಡೆ ಸೇರಿಸಿಬಿಡಿ ಅದರ ಒಳಗಡೆ ಸೇರಿಸಿಬಿಟ್ಟು ವೀಕ್ಷಕರೇ ಈ ರೀತಿಯಾಗಿ ಸೇರಿಸಿದ ನಂತರದಲ್ಲಿ ನೀವು ಇದರ ಮೇಲೆ ಈ ರೀತಿಯಾಗಿ ಕೈಯನ್ನು ಇಟ್ಟುಕೊಂಡು ಮುಚ್ಚಿಕೊಳ್ಳಬೇಕಾಗುತ್ತೆ ಈ ರೀತಿಯಾಗಿ ನಿಮ್ಮ ಬಲಗೈಯನ್ನು ಇಟ್ಟು ಈ ರೀತಿಯಾಗಿ ಮುಚ್ಚಿಕೊಂಡು ಒಂದು ಮಂತ್ರವನ್ನು ಜಪ ಮಾಡಬೇಕು ಯಾವುದಪ್ಪ ಮಂತ್ರ ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಆ ಒಂದು ಮಂತ್ರವನ್ನು ಯಾವುದೇ ಕೆಟ್ಟ ಸಮಯದಲ್ಲಿ ಅಂದರೆ ಈ ಒಂದು ವಶೀಕರಣ ಹೊರತುಪಡಿಸಿ ಯಾವುದೇ ಕೆಟ್ಟ ಸಮಯದಲ್ಲಿ ಅದರ ಪ್ರಯೋಗವನ್ನು ಮಾಡಬಾರದು ಯಾಕಂದರೆ ಅದು ಉಲ್ಟ ಹೊಡೆಯುವ ಸಾಧ್ಯತೆ ಇರುತ್ತೆ ಖಂಡಿತವಾಗ್ಲೂ ವಶೀಕರಣ ಆಗ ಸಾಧ್ಯವಾಗುವುದಿಲ್ಲ ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಂ ವಾಚ್ಯಂ ಪಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಈ ರೀತಿಯಾಗಿ ಕೈ ಇಟ್ಟುಕೊಂಡು ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯಂ ವಿಚಾಯಂ ಪಟ್ ಸ್ವಾಹ ಈ ಮಂತ್ರವನ್ನು ಖಂಡಿತವಾಗ್ಲೂ ಕೂಡ 101 ಬಾರಿ ಜಪ ಮಾಡಿಕೊಳ್ಳಿ ಈ ರೀತಿಯಾಗಿ ಕೈಯನ್ನು ಮುಚ್ಚಿಕೊಂಡು ಆಯ್ತಲ್ಲ ಆ ರೀತಿಯಾಗಿ ಮಾಡಿದ ನಂತರದಲ್ಲಿ ಈ ಒಂದು ಓವಲ್ ಶೇಪ್ ಏನಿದೆಯಲ್ಲ ಅದಕ್ಕೆ ಒಂಚೂರು ಅರಸಿನವನ್ನು ಹಾಕಿ ಹಾಗೆ ಕುಂಕುಮವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳಿ ಹಾಗೂ ಆ ಎಲೆಯನ್ನು ನೀವು ಜಪ ಮಾಡಿದ ನಂತರದಲ್ಲಿ ತೆಗೆದು ಇದರ ಮೇಲೆ ಈ ರೀತಿಯಾಗಿ ಇಟ್ಟುಕೊಂಡು ಈ
ಈ ಹಾಳೆಯನ್ನು ಮಡಚಿಬಿಟ್ಟು ಈ ಹಾಳೆಯನ್ನು ಮಡಚಿಬಿಟ್ಟು ನಾಲ್ಕು ಸುತ್ತಾಗಿ ಮಡಚಿ ನೋಡಿ ಈ ರೀತಿಯಾಗಿ ಮಡಚ್ಕೋಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ರೀತಿಯಾಗಿ ಹಾಳೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಈ ರೀತಿಯಾಗಿ ನಾಲ್ಕು ಮಡಿಕೆಯನ್ನು ಮಾಡಿಕೊಂಡು ನಿಮ್ಮ ಪರ್ಸಿನ ಒಳಗಡೆ ಇಟ್ಟುಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ನಾಲ್ಕು ಮಡಿಕೆಯನ್ನು ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳೋದ್ರಿಂದ ಖಂಡಿತವಾಗಲೂ ಕೂಡ ವಶೀಕರಣ ಅನ್ನೋದು ಸಾಧ್ಯವಾಗ್ತದೆ ಈ ಒಂದು ಸುಲಭ ವಿಧಾನದಿಂದ ಯಾರನ್ನು ಬೇಕಾದರೂ ಕೂಡ ನೀವು ವಶೀಕರಣವನ್ನು ಮಾಡ್ಕೋಬಹುದು ಇದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟರೆ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಆಯ್ತಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೀಕ್ಷಕರಿಗೋಸ್ಕರ ತಯಾರಿಸಿರುವಂತಹ ವಿಶೇಷ ವಶೀಕರಣ ಯಂತ್ರವನ್ನು ಪಡೆದುಕೊಳ್ಳಲು ಡಿಸ್ಪ್ಲೇಯಲ್ಲಿ ಕಾಣುತ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಬಹುದು ಖಂಡಿತವಾಗಲೂ ಕೂಡ ನಿಮಗೆ ಒಂದು ವಶೀಕರಣ ಯಂತ್ರವನ್ನು ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇಡೀ ಭಾರತದಾದ್ಯಂತ ಹಾಗೂ ವಿಶ್ವದಾದ್ಯಂತ ಎಲ್ಲೇ ಇದ್ದರೂ ಕೂಡ ಈ ಒಂದು ವಶೀಕರಣ ಯಂತ್ರ ನಿಮ್ಮ ಬಳಿಗೆ ಬಂದು ತಲುಪ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಲೂ ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತವಾಗಲೂ ಉತ್ತರಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ